ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಜಗತ್ತಿನ ಸೃಷ್ಟಿಕರ್ತರೆಂದು ಪ್ರತೀತಿ ಹೊಂದಿರುವ ವಿಶ್ವಕರ್ಮ ಸಮುದಾಯವು ತಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಭಾವನೆಗಳಿಂದ ಸಮುದಾಯದೊಂದಿಗೆ ಸೌಹಾರ್ದಯುತ ಜೀವನ ನಡೆಸುತ್ತಾ ಸಾಗುತ್ತಿದೆ. ಹೊಸದುರ್ಗ ನಗರದಲ್ಲಿ ವಿಶ್ವಕರ್ಮ ಸಮುದಾಯ ಬಾಂಧವರಿಂದ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೊಸದುರ್ಗ ಪಟ್ಟಣದ ಶ್ರೀ ಕಾಳಿಕಾಂಬಾ ಸಮುದಾಯ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಸಮುದಾಯ ಬಾಂಧವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶ್ರೀ ಭಗವಾನ್ ವಿಶ್ವಕರ್ಮ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಹೊಸದುರ್ಗ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಶ್ರೀ ಕಾಳಿಕಾಂಬಾ ದೇವಿಯವರ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಭಾಗವಹಿಸಿದ್ದವು ಮತ್ತು ಮಹಿಳಾ ತಂಡದವರಿಂದ ಭಜನಾ ಗೀತೆಗಳ ಗಾಯನದೊಂದಿಗೆ ಮೆರವಣಿಗೆ ಮುನ್ನಡೆಯಿತು. ವಿಶೇಷವಾಗಿ ಆಯೋಜನೆಗೊಂಡಿದ್ದ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರಮುಖರಾದ ಶ್ರೀಧರಾಚಾರ್, ಬೋಕಿಕೆರೆ ರಾಮಚಂದ್ರಾಚಾರ್, ಕಾರ್ಯದರ್ಶಿ ಪ್ರಸನ್ನ, ಅಧ್ಯಕ್ಷರಾದ ಎಂಪಿ ನಾಗರಾಜ್, ನಿವೃತ್ತ ಎಎಸ್ಐ ಬಸವರಾಜ್, ವಾಣಿ ನಾಗರಾಜ್, ಕಾಮಾಕ್ಷಮ್ಮ, ಡಿ ಶೀಲಾ, ಕೃಷ್ಣ ರೇಡಿಯೋ ಹೌಸ್ ಬಾಬು, ಮಂಜುನಾಥಾಚಾರ್ ಸೇರಿದಂತೆ ಹಲವು ಗಣ್ಯರು ಮತ್ತು ಸಮಾಜ ಬಾಂಧವರು ಭಾಗವಹಿಸಿದ್ದರು. ವಿರಾಟ್ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ವಿಶ್ವಕರ್ಮ ಬಂಧುಗಳು ಆಗಮಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೀತಾ ಇದೆ. ಸಾಕಷ್ಟು ಜನರು ಈ ವಿಶ್ವಕರ್ಮ ಜಯಂತಿಯ ಮಹೋತ್ಸವದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತದೆ. ತಾಲೂಕಿನಾದ್ಯಂತ ನಮ್ಮ ಕುಲ ಬಾಂಧವರು, ಆತ್ಮೀಯರು, ಸಹೋದರಿಯರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ಕೂಡ ಈ ಮಹೋತ್ಸವವನ್ನು ನಮ್ಮ ವಿಶ್ವಕರ್ಮ ಜನಾಂಗದ ವಿರುದ್ಧ ಆಚರಣೆ ಮಾಡ್ತಾ ಇರುತ್ತವೆ. ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಜನಸಂಖ್ಯೆಯಲ್ಲಿ ಸೇರಿದ್ದು ಈ ಹೊಸದುರ್ಗದ ಸಮಸ್ತ ಜನರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗ್ತದೆ. ತುಂಬ ವಿಜೃಂಭಣೆಯಿಂದ ನಡೀತದೆ. ವಿಜೃಂಭಣೆ ನಡೆಯುವಂಥ ವಿಶ್ವಕರ್ಮ ಜಯಂತಿ ಎಲ್ಲರಿಗೂ ಸಹ ಭಗವಂತ ಒಂದು ಒಳ್ಳೆಯದು ಮಾಡಲಿ, ಕಾಲಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಆಶಿಸ್ತಾ ನಮ್ಮ ಒಂದು ವಿಶ್ವಕರ್ಮ ಜಯಂತಿ ಮಹೋತ್ಸವಕ್ಕೆ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನಾಗಿ ಸಂಖ್ಯೆಯಲ್ಲಿ ಜನ ಸೇರ್ಕೊಂತಿದ್ದಾರೆ. ಇದು ಪ್ರತಿ ವರ್ಷದ ನಡೆಯಂತೆ ನಡೆಸ್ತಾ ಇದ್ದೀವಿ. ನಮ್ಮ ಕುಲಗುರುಗಳು ಬರ್ತಿದ್ದಾರೆ, ಕಾರ್ಜೋಳ ಬರ್ತಿದ್ದಾರೆ, ಹಂಗಾಗಿ ಇತರ ಗಣ್ಯ ವ್ಯಕ್ತಿಗಳು ಎಲ್ಲ ಬರ್ತಾ ಇದ್ದಾರೆ. ಇದು ನಿಮ್ಮ ಧ್ವನಿ.